ಕೇಂದ್ರ ಬಿಜೆಪಿಗೆ ಕರ್ನಾಟಕದ ಜೊತೆ ಮಹಾರಾಷ್ಟ್ರ ಚಿಂತೆ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಗೆಲ್ಲೋದು ಹೇಗೆ ಕಾಂಗ್ರೆಸ್ಗೆ ಜೀವ ಸೇನೆ ಇಬ್ಬಾಗ ಎನ್ ಸಿ ಪಿ ಸ್ಟ್ರಾಂಗ್ ಆಗಿದೆಯಾ ಬಿಜೆಪಿ ಕತೆ ಹೇಗಾಗಿದೆ ಅಂದ್ರೆ ಕರ್ನಾಟಕದ ಸೋಲು ಇಡೀ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮೇಲೆ ತುಂಬ ದೊಡ್ಡ ಮಟ್ಟದ ಪರಿಣಾಮ ಎಫೆಕ್ಟ್ ಅನ್ನ ಬೀರ್ತಾ ಇದೆ ಹೀಗೂ ಉಂಟ ಹೀಗೂ ಸಾಧ್ಯನಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ಬಹುಮತವನ್ನ ಪಡೆಯೋದಕ್ಕೆ ಬಿಜೆಪಿ ಇಷ್ಟು ಹೀನಾಯವಾಗಿ ಸೋಲೋದಕ್ಕೆ ಏನು ಕಾರಣ ಲೋಕಸಭೆಯಲ್ಲಿ ಯಾಕೆ ಈ ಥರ ರಿಸಲ್ಟ್ ಬರಬಾರದು ಅನ್ನೋ ಒಂದು ಚರ್ಚೆ ಎಲ್ಲ ರಾಜ್ಯಗಳಲ್ಲಿ ಚರ್ಚೆ ಶುರುವಾಗ್ತಾ ಇದೆ ಕರ್ನಾಟಕವನ್ನು ಮಾದರಿಯಾಗಿ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ವಿರುದ್ಧದ ಪಕ್ಷಗಳು ಈಗ ನೆಕ್ಸ್ಟು ಬಿ ಜೆ ಪಿಗೆ ನಾನು ಆಗಲೇ ಇಂದಿನ ವಿಡಿಯೋದಲ್ಲಿ ಗಮನಿಸಿರ್ತೀರ ನೋಡಿದರೆ ನೀವು ಇಲ್ಲ ನೋಡಿ ಸೌತ್ ಸಂಕಷ್ಟ ಬಿ ಜೆ ಪಿಗೆ ಅಂತ ಒಂದು ಸ್ಟೋರಿಯನ್ನು ಮಾಡಿದ್ವಿ ಹೇಗೆ ದಕ್ಷಿಣ ಭಾರತದಲ್ಲಿ ನೂರ ಮೂವತ್ತೆರಡು ಲೋಕಸಭಾ ಕ್ಷೇತ್ರ ಬರುತ್ತೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದೇ ಮೂವತ್ತು ಕ್ಷೇತ್ರ ಈ ಬಾರಿ ಇಪ್ಪತ್ತು ಗೆಲ್ಲೋದು ಕಷ್ಟ ಒಂದು ಲೆಕ್ಕಾಚಾರ ಈ ನಡುವೆ ಉತ್ತರ ಪ್ರದೇಶ ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರ ಬರುತ್ತೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಅದು ಬಿಟ್ಟರೆ ಎರಡನೇ ರಾಜ್ಯ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಇರ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಈ ನಲವತ್ತೆಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮತ್ತೆ ಶಿವಸೇನೆ ಮೈತ್ರಿ ಆಗಿತ್ತು ಚುನಾವಣಾ ಪೂರ್ವ ಮೈತ್ರಿ ಬಿ ಜೆ ಪಿ ಇಪ್ಪತ್ತ್ಮೂರು ಶಿವಸೇನೆ ಹದಿನೆಂಟರಲ್ಲಿ ಗೆದ್ದಿತ್ತು ಅಲ್ಲಿಗೆ ನಲವತ್ತ ಎಂಟರಲ್ಲಿ ನಲವತ್ತೊಂದು ಕ್ಷೇತ್ರಗಳನ್ನು ಬಿ ಜೆ ಪಿ ಮೈತ್ರಿ ಕೂಡ ಗೆದ್ದು ಪ್ರಚಂಡ ವಿಜಯವನ್ನು ಸಾಧಿಸಿತ್ತು ಇದು ಎನ್ ಡಿ ಎಗೆ ಬಹುದೊಡ್ಡ ಗೆಲುವು ಯು ಪಿ ರಾಜಸ್ಥಾನ ಮಧ್ಯಪ್ರದೇಶ ಇದನ್ನು ಕಂಪೇರ್ ಮಾಡಿದಾಗ ಮಹಾರಾಷ್ಟ್ರ ಕೂಡ ದೊಡ್ಡ ಗೆಲುವನ್ನು ಕೊಟ್ಟಿತ್ತು ಬಿ ಜೆ ಪಿಗೆ ಆದರೆ ಪರಿಸ್ಥಿತಿ ಈಗ ಆ ರೀತಿ ಇಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಂದೇ ಒಂದು ಗೆದ್ದಿತ್ತು ಎನ್ ಸಿ ಪಿ ನಾಲ್ಕು ಗೆದ್ದಿತ್ತು ಅದರ್ಸ್ ಒಂದು ಗೆದ್ದಿದ್ರು ಅದರ್ಸ್ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಎನ್ ಸಿ ಪಿ ನಾಲ್ಕು ಕಾಂಗ್ರೆಸ್ ಒಂದೇ ಒಂದೇ ಐದೇ ಐದು ಕ್ಷೇತ್ರವನ್ನು ಗೆದ್ದಿತ್ತು ಬಿ ಜೆ ಪಿ ವಿರೋಧಿ ಪಕ್ಷಗಳು ಇವತ್ತು ಕಾಂಗ್ರೆಸ್ ಮೊದಲನಷ್ಟು ವೀಕ್ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ಸ್ಟ್ರಾಂಗ್ ಆಗಿದೆ ಅದರ ಜೊತೆಗೆ ಬಿ ಜೆ ಪಿಯ ಮೈತ್ರಿ ಪಕ್ಷ ಶಿವಸೇನೆ ಇಬ್ಬಾಗ ಆಗಿದೆ ಇದೂ ಕೂಡ ಬಿ ಜೆ ಪಿಗೆ ತಲೆನೋವಾಗ್ತಾ ಇದೆ ಲೋಕಸಭೆಯಲ್ಲಿ ಕಡಿಮೆ ಸ್ಥಾನಕ್ಕೆ ಕುಸಿಯಬಹುದು ಬಿಜೆಪಿ ಅನ್ನೋ ಲೆಕ್ಕಾಚಾರ ಎನ್ ಸಿ ಪಿ ಕೂಡ ಸ್ಟ್ರಾಂಗ್ ಆಗಿದೆ ಅಲ್ಲಿ ಎನ್ ಸಿ ಪಿ ಕೂಡ ಮೊದಲನಷ್ಟು ವೀಕ್ ಆಗಿಲ್ಲ ಇನ್ನೂ ಸ್ಟ್ರಾಂಗ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯ ಮತ್ತು ಶಿವಸೇನೆ ಶಕ್ತಿ ಶಿವಸೇನೆ ಮೀನ್ಸ್ ರಾಜ್ ಏನು ಉದ್ಧವ್ ಠಾಕ್ರೆ ಅಲ್ಲ ಏಕನಾಥ್ ಶಿಂದೆ ಅವರ ಶಿವಸೇನೆ ಅವರ ಬಣ ಸೊ ಎಷ್ಟು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಓಕೆ ನಲವತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಂದಿನ ರಿಸಲ್ಟ್ ಅಂತೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿ ಜೆ ಪಿಗೂ ಕೂಡ ಅರಿವಾಗಿದೆ ನಲವತ್ತೆಂಟರಲ್ಲಿ ನಲವತ್ತು ಒಂದು ಪ್ಲಸ್ ಒಂದು ನಲವತ್ತೆರಡು ಸ್ಥಾನವನ್ನು ಗೆದ್ದಿದ್ದರು ಬಿ ಜೆ ಪಿ ಮಧ್ಯೆ ಮೈತ್ರಿಕೂಟ ಆ ಒಂದು ರಿಸಲ್ಟ್ ಬಾರದೆ ಹೋಗಬಹುದು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಸೋಲು ಅಲ್ಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ಕಡೆ ಕರ್ನಾಟಕದ ಸೋಲಿನ ಚಿಂತೆ ಲೋಕಸಭೆಯಲ್ಲಿ ಸೋಲಿನ ಭಯ ಮಹಾರಾಷ್ಟ್ರದಲ್ಲೂ ಕೂಡ ಇಂದಿನ ಫಲಿತಾಂಶ ಬಾರದೆ ಹೋಗಬಹುದು ಏನು ಮಾಡಬೇಕು ಹೇಗೆ ತಂತ್ರಗಾರಿಕೆಯನ್ನು ರೂಪಿಸಬೇಕು ಮಹಾರಾಷ್ಟ್ರ ಕೂಡ ಬಿ ಜೆ ಪಿಗೆ ದೊಡ್ಡ ಇದೆ ಯು ಪಿ ಬಿಟ್ಟರೆ ಅತಿ ಹೆಚ್ಚು ಲೋಕಸಭಾ ಸ್ಥಾನ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಹೆಂಗೆ ಗೆಲ್ಲಬೇಕು ಅಂತ ಈಗಾಗಲೇ ಏಕನಾಥ್ ಶಿಂದೆ ಫಡ್ನವೀಸ್ ಫಡ್ನವೀಸ್ ಸಿ ಎಂ ಆಗಿದರೆ ಅದರ ಲೆಕ್ಕಾಚರಣೆ ಬೇರೆ ಆಗ್ತಾಯಿತ್ತು ಆದರೆ ಏಕನಾಥ್ ಸಿಂಧೆ ಅಲ್ಲಿ ಸಿ ಎಮ್ ಆಗಿದ್ದಾರೆ ಶಿವಸೇನೆಯಿಂದ ಹಾಗಾಗಿ ಬಿ ಜೆ ಪಿಯಲ್ಲಿ ಕೂಡ ಸಣ್ಣ ಪುಟ್ಟ ಅತೃಪ್ತಿ ಮನೆ ಮಾಡಿದೆ ಮಹಾರಾಷ್ಟ್ರದಲ್ಲಿ ಸೊ ಹಾಗಾಗಿ ಅಷ್ಟು ಸುಲಭ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಬಿ ಜೆ ಪಿಗೆ ಅನ್ನೋ ಒಂದು ಚರ್ಚೆ ಹೀಗಾಗಿ ಬಿ ಜೆ ಪಿಗೆ ಸೌತ್ ಸಂಕಷ್ಟದ ಜೊತೆ ಮಹಾರಾಷ್ಟ್ರ ಕೂಡ ಒಂದು ರೀತಿ ಮಹಾ ಗೊಂದಲಕ್ಕೆ ಕಾರಣವಾಗಿದೆ ಮಹಾ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಎನ್ ಸಿ ಪಿ ಜೊತೆಗಿನ ಕೆಲವೊಂದಿಷ್ಟು ನಾಯಕರನ್ನ ಸೆಳೆಯೋದಕ್ಕೆ ಬಿ ಜೆ ಪಿ ಟ್ರೈ ಮಾಡ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಯಾವ ತಂತ್ರವನ್ನು ಉಪಯೋಗ ಮಾಡಬಹುದು ಅಜಿತ್ ಪವಾರ್ನ ಬಳಸ್ಕೊಂಡು ಏನಾದರೂ ಮ್ಯಾಜಿಕ್ ಮಾಡಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಬಿ ಜೆ ಪಿಯಲ್ಲಿ ಇದೆ ನೋಡೋಣ ಕೆಲವೇ ದಿನಗಳಲ್ಲಿ ಬಿ ಜೆ ಪಿಯ ತಂತ್ರಗಾರಿಕೆ ಗೊತ್ತಾಗುತ್ತೆ ಎಷ್ಟು ಗೆಲ್ಲಬಹುದು ಏನು ಅಂತ ಒಟ್ಟಿನಲ್ಲಿ ಮಹಾ ಆತಂಕ ಕರ್ನಾಟಕದಿಂದ ಕರ್ನಾಟಕದ ಸೋಲಿನಿಂದ ಬಿ ಜೆ ಪಿಗೆ ಒಂದು ರೀತಿ ಮಹಾ ಆತಂಕ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ನಿಮ್ಮ ಪ್ರಕಾರ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಕಳೆದ ಬಾರಿ ಬಿಜೆಪಿ ಮತ್ತು ಶಿವಸೇನೆ ಸೇರಿ ಇನ್ನು ನಲವತ್ತ ಒಂದು ಗೆದ್ದಿತ್ತು ಪ್ಲಸ್ ಇಂಡಿಪೆಂಡೆಂಟ್ ಒಂದು ನಲವತ್ತೆರಡು ಸ್ಥಾನವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಅಂತ ಲೆಕ್ಕ ಮೈತ್ರಿ ಪಕ್ಷ ಈ ಬಾರಿ ಎಷ್ಟು ಸ್ಥಾನ ಗೆಲ್ಲಬಹುದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ